ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಸೇವಿಂಗ್ ಸೊಲ್ಯೂಷನ್. ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇದ್ದೀನಿ. ಸಿ, ಇವತ್ತು ನಾವು ನಿಮಗೊಂದು ಮಲ್ಟಿ ಹೆಡ್ ಎಂಬ್ರಾಯ್ಡ್ರಿ ಮಷೀನ್ ಡಿಲಿವರಿ ಪ್ರೋಸೆಸ್ ಬಗ್ಗೆ ಒಂದು ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸಿ, ಬೆಂಗಳೂರಿಗೆ ನಾವು ಶಂಜನಿಂದ ಮಷೀನ್ ಇಂಪೋರ್ಟ್ ಮಾಡಿದ ಮೇಲೆ ಬೆಂಗಳೂರು ನಮ್ಮ ಗೋಡೌನಿಂದ ಯಾವ ಥರ ಲೋಡ್ ಆಗುತ್ತೆ, ಲೋಡ್ ಆದಮೇಲೆ ಇದನ್ನು ನಾವು ಛತ್ತೀಸ್ಗಢಗೆ ಡಿಲಿವರಿ ಮಾಡ್ತಾ ಇದ್ದೀವಿ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಬ್ಯಾಂಗ್ಳೂರಿಂದ ನಾವು ಛತ್ತೀಸ್ಗಢಗೆ ಮಷಿನ್ ಡಿಲಿವರಿ ಮಾಡ್ತಾ ಇದ್ದೀವಿ. ಆ ಡಿಲಿವರಿ ಕಂಪ್ಲೀಟ್ ಪ್ರೋಸೆಸ್ಸಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ, ಯಾವ ಥರ ಡಿಲಿವರಿ ಆಗುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ನೀವು ಸಿಂಗಲ್ ಹೆಡ್ ಮಷಿನ್ ಡಿಲಿವರಿ ಬಗ್ಗೆ ನೋಡಿದ್ರಿ, ಈಗ ನಾವು ಮಲ್ಟಿ ಹೆಡ್ ಯಾವ ಥರ ಡಿಲಿವರ್ ಮಾಡ್ಬೋದು, ಏನು ಪ್ರೋಸೆಸ್ ಇದೆ ಅಂತ ನಾವು ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ, ಬನ್ನಿ ನೋಡುವ. ಇವಾಗ ನಮ್ಮ ಗೋಡೌನ್ ಇದೆ, ಈ ಗೋಡೌನ್ ನಾಗರಭಾವಿ BDI ಕಾಂಪ್ಲೆಕ್ಸ್ ಇವಾಗ ನಮ್ಮದೊಂದು ಗೋಡೌನ್ ಇದೆ, ಕೃಷ್ಣ ಸೇವಿಂಗ್ ಸೊಲ್ಯೂಷನ್. ಈ ಗೋಡೌನಲ್ಲಿ ಈಗ ಎಂಬ್ರಾಯ್ಡ್ರಿ ಮಷೀನು 4 ಹೆಡ್ ಎಂಬ್ರಾಯ್ಡ್ರಿ ವಿತ್ ಸೀಕ್ವೆನ್ಸು ವಿತ್ ಕಾರ್ಡಿಂಗ್ ಮಷೀನು ನಮಗೆ ಕಸ್ಟಮರು ಛತ್ತೀಸ್ಗಢಿಂದ ಆರ್ಡರ್ ಮಾಡಿದರು. ಇದು ಸಂಜನಿಂದ ನಾವು ಇಂಪೋರ್ಟ್ ಮಾಡಿ ನಮ್ಮ ಗೋಡೌನಲ್ಲಿ ಅನ್ಲೋಡ್ ಮಾಡಿ ಮತ್ತು ಇಲ್ಲಿಂದ ನಾವು ನೆಕ್ಸ್ಟು ಕ್ರೇನಲ್ಲಿ, ಇದು ನಿಯರ್ಲಿ ಒಂದು 2,500 kilos ಬರುತ್ತೆ, ಇದನ್ನು ನಾವು ಮತ್ತೆ ಕ್ರೇನಲ್ಲಿ ಲಿಫ್ಟ್ ಮಾಡಿ, ಇದು ನಮಗೊಂಥರ ಬಿಗ್ ಚಾಲೆಂಜ್, ಯಾಕಂದರೆ ಈ ರೋಡ್ಗಳಲ್ಲಿ ನಾವು ಕ್ರೇನ್ ಯೂಸ್ ಮಾಡಿದ್ರೆ ರೋಡೆಲ್ಲ ಬ್ಲಾಕ್ ಆಗುತ್ತೆ, ಆ್ಯಂಡ್ ಅಕ್ಕಪಕ್ಕ ರೆಸಿಡೆನ್ಷಿಯಲ್ ಎಲ್ಲ ಮನೆಗಳೆಲ್ಲ ಇದೆ, ತುಂಬ ಕೇರ್ಫುಲ್ಲಾಗಿ ನಾವು ನೈಟಲ್ಲಿ ಲೋಡಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಸೋ ಇದು ಮೈನ್ ರೋಡ್ ಕೂಡ ಹೌದು, ನೀವು ನೋಡ್ಬೋದು ವೆಹಿಕಲ್ಸ್ ಎಲ್ಲ ತುಂಬ ಮೂಮೆಂಟ್ ಇದೆ. ಈಗ ಒಂದು ಕಂಟೈನರ್ ಕಂಪ್ಲೀಟ್ ಕ್ಲೋಸಿಂಗ್ ಬಾಡಿ ವೆಹಿಕಲಲ್ಲಿ ನಾವು ಈ ಮಷೀನ್ನ ಲೋಡ್ ಮಾಡ್ತಾ ಇದ್ದೀವಿ. ಸಿ, ಇಲ್ಲಿ ನಮಗೆ ತುಂಬ ಮುಖ್ಯವಾಗಿರೋದಂದರೆ ಈ ಮಷೀನ್ನ ನಾವು ಯಾವುದೇ ಕಾರಣಕ್ಕೂ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಆಗಲ್ಲ. ಈಗ ಕಂಪ್ಲೀಟಾಗಿ ನಾವು ಶಂಜನಿಂದ ಇದೇ ಥರ ತರಿಸಿದ್ದೀವಿ, ಕಸ್ಟಮರ್ ಪಾಯಿಂಟ್ಗೆ ನಾವು ಇದೇ ಥರ ಕಳಿಸ್ಬೇಕು, ಎಲ್ಲೂ ಸ್ಕ್ರ್ಯಾಚ್ ಆಗದಂತೆ ಕಂಪ್ಲೀಟಾಗಿ. ಸಿ, ಈಗ ನೋಡಿ, ನಮ್ಮ ಟ್ರಕ್ ಒಳಗಡೆಗೆ ನಮ್ಮ ಹುಡುಗರೆಲ್ಲ ನಿಂತ್ಕೊಂಡು ಲೋಡ್ ಮಾಡಿಸ್ತಾ ಇದ್ದಾರೆ. ನಮಗೆ ಟ್ರಕ್ಗೆ ಮತ್ತು ನಮ್ಮ ಮಷೀನ್ ವಿಡ್ತ್ಗೆ ಡಿಫ್ರೆನ್ಸ್ ಇರೋದು ನಮಗೆ ಓನ್ಲಿ 1/2 ಫೀಟ್ ಎಕ್ಸ್ಟ್ರಾ ಇದೆ ಅಷ್ಟೇ, 1/2 ಅಡಿ ಎಕ್ಸ್ಟ್ರಾ ಮಾತ್ರ ಟ್ರಕ್ ಇದೆ ವಿಡ್ತು. ಲೆಂತ್ ಜಾಸ್ತಿ ಇದೆ, ಬೇಕಾದ್ರೆ ಬಿಕಾಸ್ ಇದಕ್ಕಿಂತ ಆಗಲ ಈ ಟ್ರಕ್ಗಳು ಅವೈಲಬಲ್ ಸಿಗೋಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಈವನ್ ಇಲ್ಲಿಂದ ನಾವು ಛತ್ತೀಸ್ಗಢಕ್ಕೆ ಕಳಿಸ್ಬೇಕಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಇಲ್ಲಿಂದ ತುಂಬ ಕೇರ್ಫುಲ್ಲಾಗಿ ಕಳಿಸ್ಬೇಕು. ಮತ್ತು ಈಗ ನೋಡಿ, ಈಗ ಲೋಡ್ ಆಗ್ತಾ ಇದೆಯಲ್ಲ, ಇದನ್ನು ನಾವು ಈಗ ಇದು ಟ್ರಕ್ ಒಳಗಡೆಗೆ ನಾವು ಕಳಿಸಿದ ಮೇಲೆ ಟ್ರಕ್ ಒಳಗಡೆ ಇನ್ನೂ ಒಂದು 25% ಜಾಗ ಉಳಿಯುತ್ತೆ. ನಾವಿದನ್ನು ಯಾವ ಥರ ಲೋಡ್ ಮಾಡಬೇಕಂದ್ರೆ ಆ ಕಡೆ ಈ ಕಡೆ ಗ್ಯಾಪ್ ಎಲ್ಲ ನೋಡಿಕೊಂಡು ಮಷೀನ್ನ ಮುಂದಗಡೆ ಪೂರ್ತಿ ಕಳಿಸ್ಬೇಕು. ಈಗ ನೋಡಿ, ನಾವು ಪೂರ್ತಿ ವೀಲ್ಸ್ ಹೆಲ್ಪಿಂದ ಪೂರ್ತಿ ಮಷೀನ್ ಮುಂದೆ ಹಾಕಿದ್ದೀವಿ. ಈ ಮಷೀನ್ ಮುಂದೆ ಹಾಕಿದ್ಮೇಲೆ ಅಷ್ಟೇ, ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ತಳ್ಬೇಕಂದ್ರೆ ಆಗಲ್ಲ, ಬಿಕಾಸ್ ಯಾಕಂದರೆ ಮುಂದೆ ಎಳ್ಕೊಳ್ಳೋರು ಯಾರಿರಲ್ಲ. ಈಗ ಮತ್ತೆ ನಾವು ಅದನ್ನ ಕ್ರೇನಲ್ಲೇ ಪುಷ್ ಮಾಡಿಸ್ತೀವಿ. ಈಗ ನೋಡಿ, ನಮಗೇನು ಈ ಸ್ಪೇಸ್ ಇದೆ, ಈ ಟ್ರಕ್ಕಲ್ಲಿ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಲಾಕ್ ಆಗಬೇಕು, ಮಷೀನ್ ಬ್ರೇಕ್ ಹೊಡೆದಾಗ ಗಾಡಿ ಮುಂದೆ ಬರದೇ ಇರೋ ಥರ. ಛತ್ತೀಸ್ಗಢಗೆ ನಮಗೆ ಈಗ ವೆಹಿಕಲ್ ರೀಚ್ ಆಗಿದೆ, ವೆಹಿಕಲ್ ರೀಚ್ ಆಯಿತು. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ನಿಮಗಿಲ್ಲೆಲ್ಲ ಲೈಕ್ ನೋಡಲಿಕ್ಕೆಲ್ಲ ತುಂಬ ಹಳೆ ಬಿಲ್ಡಿಂಗ್ಸ್ ಥರ ಇರುತ್ತೆ. ಅದರಲ್ಲಿ ನಮಗೆ ಮೇಜರಾಗಿ ಇನ್ನೊಂದು ದೊಡ್ಡ ಚಾಲೆಂಜ್ ಅಂದರೆ, ನಮಗೆ ಈ ಮಷೀನ್ ಹೋಗೋಷ್ಟು ಅವ್ರದ್ದು ಎಂಟ್ರೆನ್ಸ್ ಬಾಗ್ಲಿರಲ್ಲ. ನಾವು ಇದನ್ನು ಫೈನಲಾಗಿ ಮಷೀನ್ ಮೆಷರ್ಮೆಂಟು ಡೋರ್ದೆಲ್ಲ ಮೆಷರ್ಮೆಂಟ್ ತೊಗೊಂಡಾಗ ತುಂಬ ಡಿಫಿಕಲ್ಟ್ ಆಗುತ್ತೆ. ಫೈನಲಾಗಿ ನಾವು ವಾಲ್ ಬ್ರೇಕ್ ಮಾಡಬೇಕಂತ ಡಿಸೈಡ್ ಮಾಡ್ತೀವಿ. ಈವನ್ ಕಸ್ಟಮರ್ ಕೂಡ ವಾಲ್ ಬ್ರೇಕ್ ಮಾಡೋದಕ್ಕೆ ಅಪ್ರೂವಲ್ ಮಾಡ್ತಾರೆ, ಬಟ್ ಅಷ್ಟು ಅರ್ಲಿ ಮಾರ್ನಿಂಗ್ ನಮ್ಗೆ ಯಾರು ಎಂಪ್ಲಾಯ್ ಅಲ್ಲಿ ಅವೈಲೇಬಲ್ ಇರಲ್ಲ. ಸಿ, ನಮ್ಮ ಟೀಮಲ್ಲೇ ಅನಿಕೇತನ್ ಮತ್ತು ಅರುಣ್ ಇಬ್ಬರು ಸೇರಿಕೊಂಡು ಪ್ಲಸ್ ನಮ್ಮ ಟ್ರಕ್ ಡ್ರೈವರ್ ಸೇರಿಕೊಂಡು ವಾಲ್ನ ಬ್ರೇಕ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಸಿ, ವಾಲ್ ಕೂಡ ಹೊಡೆಯೋದು ಸ್ವಲ್ಪ ಡಿಫಿಕಲ್ಟ್ ಜಾಬೇ, ಬಿಕಾಸ್ ನಿಯರ್ಲಿ ನಾವು ಒಂದು 6 ಅಡಿ ವಾಲ್ ಹೊಡಿಬೇಕು, ಬಟ್ ಮಧ್ಯದಲ್ಲಿ ಕಿಟಕಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಈಸಿ ಆಯಿತು ವಾಲ್ ಬ್ರೇಕ್ ಮಾಡಲಿಕ್ಕೆ. ಈಗ ನೋಡಿ, ಫೈನಲಾಗೆಲ್ಲ ವಾಲ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಕಸ್ಟಮರ್ ಈಸ್ ವೆರಿ ಸಪೋರ್ಟಿವ್. ಈಗ ಅಲ್ಲಿ ಕೂಡ ಕ್ರೇನ್ ಬರ್ತಾ ಇದೆ. ಈಗ ನಾವು ಈ ಕ್ರೇನ್ ಸಪೋರ್ಟಿಂದನೇ ಮಷೀನ್ನ ಒಳಗಡೆಗೆ ತರಬೇಕು. ನೋಡಿ, ಈಗ ವಾಲ್ ಎಲ್ಲ ಕಂಪ್ಲೀಟಾಗಿ ಹೊಡೆದಾಕಿದ್ದೀವಿ ಪೂರ್ತಿ. ನೋಡಿ, ಫುಲ್ ಬಂದೋಬಸ್ತ ಕಟ್ಟಿದ್ದೀವಿ ಮಷೀನ್, ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಜರುಗಿಲ್ಲ. ಈಗ ನಮಗೆ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ನಾವು ಇವಾಗ ಮಷೀನ್ ಹೊರಗಡೆಗೆ ಎಳಿಬೇಕು. ಓಕೆ, ಇದು ತುಂಬ ರೆಸ್ಪಾನ್ಸಿಬಲ್ ಜಾಬ್ ಆಗಿರುತ್ತೆ, ಬಿಕಾಸ್ ಇದನ್ನು ನಾವು ಎಲ್ಲ ನಾರ್ಮಲಾಗಿ ಎಲ್ಲ ಮಾಡಲಿಕ್ಕಾಗಲ್ಲ. ಯೂಶ್ವಲಿ ನಮ್ಮ ಅನಿಕೇತನ್ ಅವರೆಲ್ಲ ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಆ ಟೈಮಲ್ಲಿ ನಮ್ಗೆ ಮಳೆ ಬೇರೆ ಬಂತು, ಮತ್ತು ಮಳೆ ನಿಲ್ಲ ತನಕ ವೆಯ್ಟ್ ಮಾಡಿ ಎಲ್ಲ ಕವರ್ ಪ್ಯಾಕಿಂಗ್ ನೀಟಾಗಿ ಆಗಿರೋದ್ರಿಂದ ಸಕ್ಸಸ್ಫುಲ್ಲಾಗಿ ಮಷೀನ್ ತೆಗೆದು ಮತ್ತೆ ಅದು ಹೊರಗಡೆ ಬಂದಮೇಲೆ ಆ ಡ್ರಮ್ ಸಪೋರ್ಟಲ್ಲಿ ನಾವೆಲ್ಲ ಅದನ್ನು ಮಾಡಿಸಿ ಮತ್ತೆ ಕಟ್ತೀವಿ. ಅದನ್ನು ಕಟ್ಬಿಟ್ಟು ಇವಾಗ ಎತ್ತಬೇಕು ಮಷೀನ್, ತುಂಬ ಕೇರ್ಫುಲ್ಲಾಗಿ ಎತ್ತಬೇಕು. ಎತ್ಬಿಟ್ಟು ಟರ್ನಿಂಗ್ ಮಾಡಿ ಸೇಫಾಗಿ
ನಾವೀಗ ಮತ್ತೆ ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾವು ಅದನ್ನು ಈವನ್ ಫ್ಯಾಕ್ಟ್ರಿ ಒಳಗಡೆಗೆ ನಾವು ಕಳಿಸ್ಬಿಡ್ಬೇಕು. ಸದ್ಯ ನಮ್ಮ ಲಕ್ ಅಂತಲೇ ಹೇಳ್ಬೋದು, ನಮಗೆ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಬೇರೆ ವೆಹಿಕಲ್ ಡಿಸ್ಟರ್ಬೆನ್ಸು, ಬೇರೆ ಯಾರ ಏನೂ ಡಿಸ್ಟರ್ಬೆನ್ಸ್ ಇಲ್ಲದಂತೆ ತುಂಬ ಈಸಿಯಾಗಿ ಕೆಲಸ ಆಯಿತು. ಕೆಲವು ಕಡೆ ನಮಗೆ ತುಂಬ ಟ್ರಾಫಿಕ್ಸ್ ಇರುತ್ತೆ, ತುಂಬ ಥರ್ಡ್ ಫ್ಲೋರಲ್ಲಿ ಇರುತ್ತೆ, ಅಲ್ಲಿ ವಾಲ್ ಬ್ರೇಕ್ ಮಾಡೋದಿರುತ್ತೆ, ಹೀಗೆಲ್ಲ ಟಾಸ್ಕ್ ಇರುತ್ತೆ. ಬಟ್ ಇಲ್ಲಂತೂ ಸಕ್ಸಸ್ಫುಲ್ಲಾಗಿ ನಮಗೆ ತುಂಬ ಕೋಆಪ್ರೇಟಿವ್ ಆಗಿ ಕಸ್ಟಮರ್ ಇದ್ದರು ಆ್ಯಂಡ್ ಅಟ್ಮಾಸ್ಫಿಯರು ನಮಗೆ ಮ್ಯಾಚ್ ಆಯಿತು. ಫೈನಲ್ ಆಗಿ ಮಷೀನ್ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ ರೋಲರಿಂದ ನಾವು ಮಷೀನ್ನ ಒಳಗಡೆಗೆ ತೊಗೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನೆಕ್ಸ್ಟು ಇವಾಗ ಥ್ರೆಡ್ ಸ್ಟ್ಯಾಂಡ್ ರಿಮೂವ್ ಮಾಡಬೇಕು, ಬಿಕಾಸ್ ವಾಲ್ ತುಂಬ ಹೈಟ್, ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಹೊಡಿಯೋದಕ್ಕಾಗತ್ತೆ ಹೊಡೆದಿದ್ದೀವಿ. ಬಟ್ ಫೈನಲ್ ಆಗಿ ಥ್ರೆಡ್ ಸ್ಟ್ಯಾಂಡ್ನ ರಿಮೂವ್ ಮಾಡಿಬಿಟ್ಟೆ ತರಬೇಕಾಯಿತು. ಥ್ರೆಡ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರು ಹುಡುಗರೆಲ್ಲ, ರಿಮೂವ್ ಮಾಡಿ ಮಷೀನ್ ಒಳಗಡೆ ಬರ್ತಾ ಇದೆ. ಯು ನೋ ಇಸ್ ಅ ವೆರಿ ಬಿಗ್ಗೆಸ್ಟ್ ಮಷೀನ್, 2500 ಮೋರ್ ದೆನ್ 2500 ಕಿಲೋಸ್ ಇದೆ. ಈಗ ಈ ಮಷೀನ್ ನಾವು ಇಲ್ಲಿ ಪ್ಲೇಸ್ ಮಾಡಬೇಕು. ಫೈನಲಾಗಿ ನಾವು ಮಷೀನ್ ಯಾವ ಜಾಗದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೋ ಆ ಜಾಗದಲ್ಲಿ ನಮಗೆ ಮಷೀನ್ ಪ್ಲೇಸ್ಮೆಂಟ್ ಆಗಿದೆ. ಈಗ ನೋಡಿ, ಒಂದೊಂದೇ ಹಿಡಿದು ಪ್ಯಾಕಿಂಗ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಈಗ ನಾವು ಮಷೀನ್ ಆನ್ ಮಾಡಬೇಕು, ಆಪ್ರೇಟ್ ಮಾಡಬೇಕು. ನೋಡಿ, ಸೀಕ್ವೆನ್ಸ್ ಇದೆ ಆ್ಯಂಡ್ ಕಾರ್ಡಿಂಗ್ ಡಿವೈಸ್ ಇದೆ. ಕಸ್ಟಮರ್ ಮತ್ತೆ ಅವ್ರಿಗೆ ಪೂಜೆನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಒಂದು ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಮನೆಗೆ ಬಂದಾಗ, ಶಿ ಈಸ್ ಅ ಕಸ್ಟಮರ್, ಪ್ರಿಯಾ ಭಾವನ್ಕರ್. ನೋಡಿ, ಇದೆಲ್ಲ ಆಕ್ಸೆಸರೀಸು. ಮಷೀನಲ್ಲಿ ಏನೇನು ಆಕ್ಸೆಸರೀಸ್ ಬಂದಿದೆ, ಅವ್ರು ಏನೇನು ಎಕ್ಸ್ಟ್ರಾ ತೊಗೊಂಡಿದ್ದಾರೆ, ಆಪ್ಷನಲ್ಲಿ ಏನೇನು ಆರ್ಡರ್ ಮಾಡಿದರು, ಎಲ್ಲ ನಾವು ನಮ್ಮ ಹುಡುಗರು ಕೌಂಟಿಂಗ್ ಕೊಟ್ಬಿಟ್ಟು ಲೆಕ್ಕ ಕೊಡ್ತಾ ಇದ್ದಾರೆ. ಅದೇ ಥರ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಈಗ ಮಷೀನಲ್ಲಿ ಥ್ರೆಡ್ಡಿಂಗ್ ಎಲ್ಲ ಆಯಿತು ಆ್ಯಂಡ್ ಬಟ್ಟೆ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಮಷೀನ್ ಆಪ್ರೇಟ್ ಮಾಡಿ ಕಸ್ಟಮರ್ಗೆ ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ಬೇಕು. ಸಿ, ನಾವು ಮಷೀನ್ ಇವಾಗ ರನ್ ಆಗ್ತಾಯಿದೆ ನಿಮಗೆ. ಓಕೆ, ಒಂದು ಸ್ಮಾಲ್ ಬೇಸಿಕ್ ಡಿಸೈನ್ಸ್ ಹಾಕಿದ್ದೀವಿ, ಮಷೀನ್ ರನ್ನಿಂಗ್ ಆಗ್ತಾಯಿದೆ. ಇದು 4 ಹೆಡ್ ಮಷೀನು ಪ್ಲಸ್ ಸೀಕ್ವೆನ್ಸ್ ಕಾರ್ಡಿಂಗ್, 4 ಸೀಕ್ವೆನ್ಸ್ ಇದೆ, 4 ಕಾರ್ಡಿಂಗ್ ಇದೆ. ಮತ್ತು ಇದಕ್ಕೆ ಕಸ್ಟಮರ್ಗೆ ಟ್ರೈನಿಂಗ್ ಕೂಡ ಹೇಳ್ಕೊಡ್ತಾ ಇದ್ದೀವಿ, ಯಾವ ಥರ ಆಪ್ರೇಟಿಂಗ್ ಮಾಡಬೇಕು ಅಂತ ಆನ್ ಸ್ಪಾಟಲ್ಲಿ. मैं प्लेन फैब्रिक पे काम कर रही हूँ एंड आई यूज़ टू वर्क ऑन ऑल काइंड ऑफ गारमेंट्स. सो आगे मुझे फर्निशिंग के फैब्रिक्स भी प्रोड्यूस करने हैं. सो उसके लिए मैं सर्च कर रही थी कि मुझे कुछ ऐसा मशीन मिले जिससे मैं टाइमली और कॉस्ट इफ़ेक्टिव चीज़ें प्रोड्यूस कर पाऊँ. सो इसलिए मैंने इस मशीन को चूज़ किया और सर ने मुझे बहुत अच्छे से गाइड किया मेरी रिक्वायरमेंट के अकॉर्डिंग कि मुझे कैसे मशीन लेनी चाहिए, मेरा क्या पर्पस है, मुझे क्या यूज़ करना है, कितने वेट होगी. उसके अकॉर्डिंग सर ने मुझे फैब्रिक के अकॉर्डिंग, मेरे वेट के अकॉर्डिंग सर ने मुझे मशीन भी कस्टमाइज करवा के दिए. सो बिना मेरे विज़िट किए उनका बहुत अच्छा सपोर्ट रहा है कि उन्होंने टेलीफोनिक ही मुझे सारी चीज़ों का गाइड किया. जब मशीन आई तो हमने जो भी उसके लिए प्रिपरेशन की थी, लाइक डोर जो है वो हमारा छोटा पड़ गया था, बट थैंक्स टू द टीम जिन्होंने बहुत अच्छे से वॉल को तुरंत ही ब्रेक किया और मशीन को अंदर लाने का सारा प्रोसेस तुरंत ही स्टार्ट किया. तो बहुत ही टीम भी जो है वो बहुत ही एनर्जेटिक और चीज़ों को बहुत फ्लो में प्रोफेशनली करती है. तो बहुत अच्छा पार्ट है उनका कि वो बिना रुके काम को, किसी का वेट नहीं करती और चीज़ों को उन्होंने फ्लो में किया. उन्होंने खुद वॉल को ब्रेक किया, क्रेन आई तो भी सारा सपोर्ट एंड सारा चीज़ों को उन्होंने खुद ही हैंडल किया. After all this hurdle also they have delivered the machine successfully to me and also they have handed over the accessories to me. So I thank the whole team of Krishna Swing Solution and whole team is fabulous. Thank you Hemant sir and Megha ma'am. See ivaga neevu nodidri customer estu khushi agidare anta. ಇವ್ರ ಹೆಸರು ಪ್ರಿಯಾ ಭವನ್ಕವರ್ ಅಂತಂದ್ಬಿಟ್ಟು ಇವರು ಛತ್ತೀಸ್ಗಢದಿಂದ ನಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಮಷಿನ್ ಬುಕ್ ಮಾಡಿದ್ದು.
ಇವ್ರ ಹ್ಯಾಪಿನೆಸ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಸರ್ವಿಸಲ್ಲಿ ಎಷ್ಟು ಖುಷಿಯಾಗಿದೆ ಅಂತ. ಆ್ಯಂಡ್ ಆಲ್ಸೋ ಅವ್ರ ಆನೆಸ್ಟಿ ರಿವ್ಯೂ ಆಗಿರ್ಬೋದು, ಅವ್ರ ಎಕ್ಸ್ಪ್ಲನೇಷನ್ ಆಗಿರ್ಬೋದು. ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಗೆ ಅವ್ರ ಸಕ್ಸಸ್ ಸ್ಟೋರಿ, ಅವ್ರು ಹೇಗೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರದ್ದು ಒಂದು ವೀಡಿಯೋ ಪ್ರೆಸೆಂಟ್ ಮಾಡ್ತೀವಿ. ಫೈನಲಾಗಿ ಕೃಷ್ಣ ಸೇವಿಂಗ್ ಸೊಲ್ಯೂಷನಿಂದ ನಾವು ಒಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ. ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಮೇಲೆ ಬಿಲೀವ್ ಮಾಡಿ ಯಾವುದೇ ಕಸ್ಟಮರ್ ಎಲ್ಲಿಂದಲೇ ಪೇಮೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಇನ್ ಟೈಮಾಗಿ ಮಷಿನ್ ಡೆಲಿವರಿ ಮಾಡೋದು ನಮ್ಮ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವಿ ಆರ್ ಕಮಿಟೆಡ್ ವಿತ್ ಇನ್ 48 hours ಆಲ್ ಓವರ್ ಇಂಡಿಯಾದಲ್ಲಿ ನಾವು ಎಲ್ಲೇ ಇದ್ದರೂ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.